ಇದು ಯಾವ್ದೋ ರಿಲಿಜಿಯಸ್ ಬುಕ್ ಅಲ್ಲ. ನಿಮಗೆ ಇದು ಕುರಾನ್ ಇರ್ಬೋದು, ಬೈಬಲ್ ಇರ್ಬೋದು, ಅವು ಧಾರ್ಮಿಕ ಗ್ರಂಥಗಳು. ಆದ್ರೆ ಭಗವದ್ಗೀತೆ ಇದೆಯಲ್ಲ, ಅದ್ರ ಬಹಳ ನೀತಿ ಪಾಠನೇ ಇರುವಂಥದ್ದು. ಅದು ಜೀವನದ ಸತ್ಯಗಳಿದೆ ಅದರೊಳಗಡೆ. ಅದನ್ನು ಹೇಳ್ಕೊಡೋದಕ್ಕೆ ಅದನ್ನು ಕಲ್ತ್ಕೊಳ್ಳೋದು ನಮ್ಮ ಅದರಲ್ಲಿ ಸರ್ವೈವಲ್ ಸ್ಟ್ರಾಟಜಿನೂ ಕೂಡ ಇದೆ ಅದರೊಳಗಡೆ. ಅದರೊಳಗಡೆ ಬಹಳಷ್ಟು ಇರೋದು ನೈತಿಕವಾದಂಥ ವಿಚಾರಗಳು. ಯಾವುದು ತಪ್ಪು ಯಾವುದು ಸರಿ ಅನ್ನೋ ಪ್ರಶ್ನೆನೇ ಭಗವದ್ಗೀತೆಯಲ್ಲಿ ಜಾಸ್ತಿ ಇದೆ. ಹಾಗಾಗಿ ಇದು ಎಲ್ಲರೂ ಓದಬೇಕಾದಂಥ ಪುಸ್ತಕ. ಇಲ್ಲಿ ಯಾರೋ ಕೃಷ್ಣ ದೇವರು ಅಥವಾ ಇನ್ಯಾರೋ ದೇವರು ಅಂತ ಹೇಳ್ಕೊಡುವಂಥ ಪುಸ್ತಕ ಅಲ್ಲ ಅದು. ಭಗವದ್ಗೀತೆ ಅದೊಂಥರ ಅದೊಂದು ನೀತಿ ಪಾಠ ಇದ್ದಂಗೆ. ಅದು ಅದು ನೀವು ಬೇರೆ ಧರ್ಮಗಳ ಧಾರ್ಮಿಕ ಗ್ರಂಥಗಳ ಥರ ಅದನ್ನು ಭಗವದ್ಗೀತೆಯನ್ನು ನೋಡಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರು ಜೀವನದಲ್ಲಿ ಮೌಲ್ಯಗಳನ್ನು ರೂಢಿಸ್ಕೊಳ್ಳೋದಕ್ಕೆ ತಪ್ಪು ಸರಿಗಳ ಮಧ್ಯದಲ್ಲಿ ಪರಾಮರ್ಶೆಯನ್ನು ಮಾಡಿಕೊಳ್ಳುವಂಥ ವಿವೇಚನೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ನೈತಿಕತೆಯನ್ನು ಹೇಳ್ಕೊಳ್ಳೋದಕ್ಕೆ ಅದಕ್ಕಿಂತ ಒಳ್ಳೆ ಪುಸ್ತಕ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆಯನ್ನು ಖಂಡಿತ ಅಳವಡಿಸಬೇಕು. ಅದು ಜೀವನದ ಮೌಲ್ಯಗಳನ್ನು ತಿಳ್ಕೊಳ್ಳುವ ದೃಷ್ಟಿ.